ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ 8ನೇ ತಾರೀಕು 8ನೇ ಅಕ್ಟೋಬರ್ಗೆ ಒಂದು ರಾತ್ರಿ ಲೇಟ್ ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಆ ಮರ್ಡರ್ ಕೇಸ್ ಅಲ್ಲಿ ಒಬ್ರು ಲೇಡಿ ಕವಿತಮ್ಮ ಅರೌಂಡ್ 45 ಇಯರ್ಸ್ ಏಜ್ ಗೃಹಿಣಿ ಬಿನ್ಗಾನಲ್ಲಿ ಅಲ್ಲಿ ಅವರದು ಮನೆ ಇದೆ. ಅವರದು ಮರ್ಡರ್ ಆಯಿತು. ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮಗೆ ಈ ಥರ ಮಾಹಿತಿ ಸಿಕ್ಕಿದೆ ಕಿ ಇವರದು ಸನ್ ಇನ್ ಲಾ ಅಲಿಯ ಯಾರು ಇದೆ ಅವರು ಈ ಥರ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಮ್ಯಾರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಮರ್ಡರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ಆ ಜಾಗೆಯಿಂದ. ಅದೇ ದಿನ ನಾವು ಸ್ಪಾಟ್ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಸೊ ಈ ಇಷ್ಟು ದಿನದಿಂದ ಅರೌಂಡ್ 10 ಡೇಸ್ ಆಗಿ ಇವರು ಎಬ್ಸ್ಕೊಂಡಿಂಗ್ ಇದ್ದೀರಾ. ಈಗ ಜಸ್ಟ್ ನಿನ್ನೆ ಲೇಟ್ ನೈಟ್ ನಮಗೆ ಇವರು ಕುಪ್ಪಂ ಆಂಧ್ರ ಪ್ರದೇಶಲ್ಲಿ ತಮಿಳ್ನಾಡು ಬಾರ್ಡರ್ ಹತ್ರ ಸಿಕ್ಕಿದೆ. ಸೊ ಅವ್ರಿಗೆ ಕೂಡ ಕರ್ಕೊಂಡು ಬಂದಿದ್ದೀವಿ. ಇವರದು ಹೆಸರು ಕೆ ಚಂದ್ರ ಅಲಿಯಾಸ್ ಚಂದ್ರಪ್ಪ, ಅರೌಂಡ್ 28 ಇಯರ್ಸ್ ಏಜ್ ಇದೆ. ಇವರು ಈ ಡಿಸೀಸ್ ಲೇಡಿದು ಡಾಟರ್ ಜೊತೆಗೆ ಮದುವೆ ಮಾಡಿದ್ದೀರಾ, 2-3 ಇಯರ್ಸ್ ಆಯಿತು. ಸೊ ಮನೆಯಲ್ಲಿ ಏನಾದರೂ ಮ್ಯಾರಿಟಲ್ ಡಿಸ್ಪ್ಯೂಟ್ ಮತ್ತು ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇದೆ ಪ್ರಾಪರ್ಟಿ ವಿಚಾರ ಬಗ್ಗೆ ಕೂಡ. ಇವರು ಎಲ್ಲ ರಿಲೇಟಿವ್ಸ್ ಇದ್ದಾರೆ. ಸೊ ಇವರದು ಹೆಂಡತಿ ವಾಪಸ್ ಬಿನ್ಗಾನಲ್ಲಿ ಅಲ್ಲಿ ಅವರು ತವರ್ ಮನೆಗೆ ಬಂದಿದ್ದಾರೆ. ಆ ಟೈಮ್ಗೆ ಇವರು ಮತ್ತೆ ಅವ್ರಿಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಗಲಾಟೆ ಸ್ಟಾರ್ಟ್ ಆಯಿತು. ಸೊ ಮಚ್ಚುವಿಂದ ಅವರು ಮದರ್ ಇನ್ ಲಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತು ಫಾದರ್ ಇನ್ ಲಾ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಫಾದರ್ ಇನ್ ಲಾಗೆ ನಾನ್ ಫೆಟಲ್ ಇಂಜುರೀಸ್ ಆಗಿ ಅವರು ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಹಾಸ್ಪಿಟಲಿಂದ. ಬಟ್ ಲೇಡಿದು ಸ್ಪಾಟಲ್ಲಿ ಫೆಟಲ್ ಇಂಜುರೀಸ್ ಆಗಿ ಹಾಸ್ಪಿಟಲಲ್ಲಿ ಡೆತ್ ಆಯಿತು. ಸೊ ಈಗ ಇವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ.